हेलो एवरीवन, नानु हरीश। जनरली एल्लरू अर्न माडक स्टार्ट माडिद तक्षण कॉमन आगि माडो फाइनेंशियल मिस्टेक इवग नीवु कूड माडुत्तिरबहुदु, बट ई मिस्टेक नावु माडुत्तिदीवि अंत गोत्तिल्लदे इन्न रियलैज माडिकोळ्ळक्कु आगदे इरबहुदु। ಇವಾಗ ಮಂತ್ಲಿ 20,000 ದುಡಿಯೋನ್ ತಗೊಂಡ್ರು ಇಲ್ಲ 20 ಲಕ್ಷ ದುಡಿಯೋನ್ ತಗೊಂಡ್ರು ಅವರವರು ಅವ್ರ ಲೈಫ್ ಸ್ಟೈಲ್ಗೆ ತಕ್ಕಂತೆ ಅವ್ರು ಖರ್ಚು ಮಾಡ್ಕೊಂಡೇ ಹೋಗ್ತಾರೆ। ಇವಾಗ 20 ಲಕ್ಷ ದುಡಿಯೋನು ಯಾವತ್ತೋ ಒಂದಿನ ತಪ್ಪಾಗಿ ಫೈನಾನ್ಷಿಯಲ್ ಡಿಸಿಷನ್ ಮಾಡೋದ್ರಿಂದ ಅವ್ನು ನಾಳೆ ದಿನ ಪುವರ್ ಆಗ್ಬೋದು। ಸೊ ಅವ್ನ ಹಿಂದೆಗಡೆ ಇರೋ ಲೋನ್ಸ್ ಅದು ಇದೆಲ್ಲ ಕಟ್ಟಿ ಕಟ್ಟಿ ಅವ್ನ ಪಾಕೆಟೇ ಖಾಲಿ ಆಗ್ಬೋದು। ಸೊ ಲಿಟ್ರಲಿ ಅವನು ಏನು ಇಲ್ಲದೆ ಪೌಪರ್ ಆಗಿ ಆಗ್ಬೋದು। ಈ ತರ ಸಿಚುವೇಷನ್ಸ್ ಬರುತ್ತೆ। ಸೊ ಈ ತರ ಸಿಚುವೇಷನ್ಸ್ ನಿಮಗೆ ಬರಬಾರದು ಅಂತಂದ್ರೆ ಈ ವಿಡಿಯೋನ ಎಂಡ್ ತನಕ ನೋಡಿ, ಹೆಂಗೆ ಯಾವ ತರ ನಾವು ನಮ್ಮ ಫೈನಾನ್ಷಿಯಲ್ ಡಿಸಿಷನ್ ನ ತಗೋಬೇಕು ಮತ್ತೆ ನಮ್ಮ ಲೈಫ್ ಸ್ಟೈಲ್ ನ ನಾವು ಹೆಂಗೆ ಮೇಂಟೈನ್ ಮಾಡಬೇಕು ಅಂತಾನೂ ನಾನು ಹೇಳ್ತೀನಿ। ಬಟ್ ಇದೆಲ್ಲದಕ್ಕಿಂತ ಮುಂಚೆ ನೀವು ಇನ್ನ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆವಾಗ ತಾನೇ ನಾನು ಪೋಸ್ಟ್ ಮಾಡೋ ಡೈಲಿ ಒಂದು ವಿಡಿಯೋ ನಿಮಗೆ ಬಂದಿರುತ್ತೆ। ಓಕೆನಾ? ಇವಾಗ ನಾನು ಆಲ್ರೆಡಿ ಹೇಳಿರೋ ತರ ಎಲ್ಲರೂ ಮಾಡೋ ಕಾಮನ್ ಫೈನಾನ್ಷಿಯಲ್ ಮಿಸ್ಟೇಕ್, ಸೊ ಈ ಕಾಮನ್ ಫೈನಾನ್ಷಿಯಲ್ ಮಿಸ್ಟೇಕ್ ಏನಪ್ಪಾ ಅಂತ ನೀವು ನನ್ನ ಹತ್ರ ಕೇಳಿದ್ರೆ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತ ಹೇಳ್ತೀನಿ। ಈ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತಂದ್ರೆ ಬೇಸಿಕಲಿ ಇವಾಗ ಒಬ್ರು 30,000 ಪರ್ ಮಂತ್ ದುಡಿತಿದ್ದಾರೆ ಅಂತ ಅನ್ಕೊಳ್ಳಿ, ಅವರು ಅವ್ರ ಲೈಫ್ಗೆ ತಕ್ಕಂತೆ ಅವ್ರು ಖರ್ಚು ಮಾಡ್ತಿರ್ತಾರೆ। ಪ್ರಾಬಬ್ಲಿ ಅವ್ರು ತಗೊಳ್ಳೋ ಶರ್ಟ್ ಆಗಿರ್ಬೋದು, ಅವರು 600 ರೂಪಾಯಿ ಕೊಟ್ಟು ಒಂದು ಶರ್ಟ್ ತಗೋತಿದ್ದಾರೆ ಅಂತಂದ್ರೆ ಅವರು ನಾಳೆ ದಿನ ಅವ್ರ ಪ್ರೊಫೆಷನಲ್ ಲೈಫ್ ಅಲ್ಲಿ ಸ್ವಲ್ಪ ಪ್ರಮೋಷನ್ ತಗೋಬಿಟ್ಟು 50,000 ದುಡಿಯೋ ಸಿಚುವೇಶನ್ ಬಂತು ಅಂತ ಅನ್ಕೊಳ್ಳಿ। 50,000 ದುಡಿತಿರೋನು ಇವಾಗ ಅಂಗಡಿಗೆ ಹೋಗ್ಬಿಟ್ಟು ಅದೇ 600 ರೂಪಾಯಿ ಶರ್ಟ್ ತಗೋತಾನೆ ಅಂತ ನಿಮ್ಗೆ ಅನಿಸ್ತಿದ್ಯಾ? ಇಲ್ಲ ಅಂತಂದ್ರೆ 1,500 ರೂಪೀಸ್, ಇಲ್ಲ ಅಂತಂದ್ರೆ ತುಂಬಾ ಚೆನ್ನಾಗಿರೋದು ಒಂದು ಬ್ರ್ಯಾಂಡ್ ಆಗಿ ಹಾಕೋಣ ಅಂತ ಅನ್ಕೋತಾನೆ ಅಂತ ನಿಮಗೆ ಅನಿಸ್ತಿದ್ಯಾ? ಫಾರ್ ಶೋರ್ ಅವ್ನ್ ಬ್ರ್ಯಾಂಡ್ ಹಾಕೋಬೇಕು ಅಂತಾನೆ ಅನಿಸ್ತಿದೆ ಅಲ್ವಾ ಆ ಟೈಮಲ್ಲಿ? ಏನಕ್ಕೆ ಅಂದ್ರೆ ಅವನ ಹತ್ರ ದುಡ್ಡು ಜಾಸ್ತಿ ಇದೆ। ಸೊ ಈ ತರ ಫಾಲ್ಸ್ ಡಿಸಿಷನ್ ಮಾಡ್ತಾರಲ್ವಾ, ಈ ಫಾಲ್ಸ್ ಡಿಸಿಷನ್ ಹೆಸರೇ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತ ಹೇಳ್ತಾರೆ। ಈ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಇಂದ ನಮ್ಗೆ ಏನೇನೆಲ್ಲ ಆಗಬಾರ್ದು ಅದೆಲ್ಲಾನು ಆಗುತ್ತೆ। ನಾವು 600 ರೂಪಾಯಿ ಖರ್ಚು ಮಾಡೋ ಕಡೆ 1,500 ರೂಪೀಸ್ ಖರ್ಚು ಮಾಡಿರ್ತೀವಿ, 300 ರೂಪಾಯಿ ಸ್ಲಿಪ್ಪರ್ ತಗೊಳ್ಳೋ ಕಡೆ 2,000 ರೂಪಾಯಿ ಸ್ಲಿಪ್ಪರ್ ತಗೊಂಡಿರ್ತೀವಿ। ಈ ತರ ಸಿಚುವೇಶನ್ಸ್ ನಮ್ಮ ಲೈಫ್ ಅಲ್ಲಿ ಬರಬಾರ್ದು। ಈ ತರ ಬಂದ್ರೆ ನಮ್ಮ ಸೇವಿಂಗ್ಸ್ ನಮ್ಮನ್ನ ಬಿಟ್ಟು ಬಿಟ್ಟು ದೂರಾನೇ ಹೋಗ್ತಿರತ್ತೆ ಹೊರತು ನಮ್ಮನ್ನ ನೋಡ್ಕೊಂಡು ಹತ್ರ ಹತ್ರ ಓಡಿ ಓಡಿ ಬರಲ್ಲ। ಸೊ ಇದನ್ನ ನೀವು ತಿಳ್ಕೊಂಡ್ರೆ ಈ 5 ಟಿಪ್ಸ್ ನಾನೇನ್ ಹೇಳ್ತೀನೋ ಇದು ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗತ್ತೆ ಅಂತ ನಾನು ಹೇಳ್ತೀನಿ। ಇವಾಗ ಪಾಯಿಂಟ್ ನಂಬರ್ 1, ಯೋರ್ ಇನ್ಕಮ್ ಇಸ್ ನಾಟ್ ಗ್ಯಾರಂಟೀಡ್। ಒಬ್ರು ಒಂದು ವರ್ಷಕ್ಕೆ 6 ಲಕ್ಷ ದುಡಿತಿದ್ದಾರೆ ಅಂತಂದ್ರೆ ಆ 6 ಲಕ್ಷಕ್ಕೆ ತಕ್ಕಂತೆ ಕಾರ್ ಲೋನು, ಹೋಮ್ ಲೋನು ಅದು ಇದು ಎಲ್ಲ ತಗೊಂಡಿರ್ತಾರಲ್ವಾ? ಬಟ್ ಇವಾಗ ಈ ತರ ಪ್ಯಾಂಡಮಿಕ್ ಸಿಚುವೇಶನ್ ಬಂತು ಅಂತಂದ್ರೆ ಅವ್ರ ಸ್ಯಾಲರಿ ಅಲ್ಲಿ 50% ಕಟ್ ಆಗ್ಬೋದು, ಅವಾಗ 6 ಲಕ್ಷ ಬರೋ ಕಡೆ 3 ಲಕ್ಷ ಬರುತ್ತೆ। ಸೊ ಇವಾಗ ಅವ್ರ ಲೋನ್ ಕಟ್ಟೋದೇ ಜಾಸ್ತಿ ಆಗುತ್ತೆ ಹೊರತು ಅವರಿಗೆ ಅವರು ಇನ್ವೆಸ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ। ಸೊ ಆವಾಗ ಇವ್ರ ಲೈಫ್ ಸ್ಟೈಲ್ ಗೆ ದೊಡ್ಡ ಹೊಡೆತ ಬೀಳುತ್ತೆ ಅಂತಾನೆ ಹೇಳ್ಬೋದು। ಈ ತರ ಸಿಚುವೇಶನ್ಸ್ ಬಂದ್ರೆ ಏನ್ ಮಾಡ್ತೀರಾ? ನಾಳೆ ದಿನ ನೀವೇ ಹೋಗಿ ಆ ಬೆಡ್ ಅಲ್ಲಿ ಹೋಗಿ ಮಲ್ಕೋಬಿಟ್ರೆ ಅದಕ್ಕೆ ಖರ್ಚು ಮಾಡೋದಕ್ಕೆ ನಿಮ್ಮ ಹತ್ರ ಸೇವಿಂಗ್ಸ್ ಇರಬೇಕಲ್ವಾ? ಸೊ ಇವಾಗ ನಾವು ಹೆಲ್ತಿ ಆಗಿದೀವಿ, ಸೊ ಈ ಮಿಡ್ ಏಜ್ ಅಲ್ಲಿ ನಾವು ಹೆಲ್ತಿ ಆಗಿರೋದ್ರಿಂದ ನಾವು ದುಡ್ಡು ಬಗ್ಗೆ ಅಷ್ಟೊಂದು ಏನು ಯೋಚನೆ ಮಾಡಲ್ಲ। ಬಟ್ ಇವಾಗ ನಾವು ಏಜ್ಡ್ ಆದ್ಮೇಲೆ ಸ್ವಲ್ಪ ಸೇವಿಂಗ್ಸ್ ಇರಲೇಬೇಕು। ಈ ಸೇವಿಂಗ್ಸ್ ಇಲ್ಲ ಅಂತಂದ್ರೆ ನಮ್ಮನ್ನ ಸೇವ್ ಮಾಡೋದಕ್ಕೆ ಯಾರು ಇರಲ್ಲ, ಇದನ್ನು ತಿಳ್ಕೊಳ್ಳಿ। ಪಾಯಿಂಟ್ ನಂಬರ್ 2, ಸ್ಟಾಪ್ ಫಾಲೋಯಿಂಗ್ ಶೋಸ್ ಆನ್ ಸೋಷಿಯಲ್ ಮೀಡಿಯಾ। ಶೋ ಆಫ್ಸ್ ನ ಫಾಲೋ ಮಾಡೋದನ್ನ ಸ್ಟಾಪ್ ಮಾಡಿ ಅಂತ ನಾನು ಹೇಳಿದ ಕಾರಣ ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಇನ್ಸ್ಟಾಗ್ರಾಮ್ ನ ತಗೋಬಹುದು, ಇದ್ರಲ್ಲೊಬ್ರು ಯಾರಾದ್ರೂ ಕಾಸ್ಟ್ಲಿಯೆಸ್ಟ್ ಕಾರ್ ನ ತಗೊಂಡು ಈ ಕಾರಲ್ಲಿ ತುಂಬಾ ಫಾಸ್ಟ್ ಆಗಿ ಹೋಗ್ಬೋದು, ಇದ್ರಲ್ಲಿ ತುಂಬಾ ಲಕ್ಸುರಿಯಾಗಿ ಫೀಲ್ ಮಾಡ್ತಿದ್ದೀನಿ ಅಂತಾನೂ ಒಂದು ಪೋಸ್ಟ್ ಹಾಕ್ತಾರೆ। ಸೊ ಇದನ್ನು ನೋಡ್ತೀವಿ। ನಾಳೆ ದಿನ ಇನ್ನೊಬ್ರು ನಾನು ತುಂಬಾ ಕಾಸ್ಟ್ಲಿಯೆಸ್ಟ್ ರೆಸಾರ್ಟ್ ಅಲ್ಲಿ ತಿಂದೆ, ಈ ಫುಡ್ ತುಂಬಾ ಟೇಸ್ಟಿ ಆಗಿತ್ತು ಅಂತ ಹೇಳ್ತಾರೆ, ಇದೆಲ್ಲ ಶೋ ಆಫ್ಸ್। ಓಕೆನಾ? ಸೊ ಈ ಶೋ ಆಫ್ಸ್ ನ ನೋಡಿ ನೋಡಿ ಏನಾಗ್ತೀವಿ ನಾವು, ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಅಟ್ರಾಕ್ಟ್ ಆಗಿ ನಾಳೆ ದಿನ ನಮ್ಮ ಲೈಫ್ ಸ್ಟೈಲ್ ಕೂಡ ಇದೇ ತರ ಇರಬೇಕು ಅಂತ ನಾವು ನಮ್ಮನ್ನೇ ಮಾಡಿಫೈ ಮಾಡ್ಕೋತೀವಿ। ಸೊ ಇದರಿಂದ ಏನಾಗುತ್ತೆ, ನಮ್ಮ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ। ನಿಮ್ಗೆ ಗೊತ್ತಾಗಿರೋ ತರ ನಮ್ಮ ಹತ್ರ ಅಷ್ಟೊಂದು ಕೇಪಬಿಲಿಟಿ ಇಲ್ಲ ಅಂದ್ರೂ ನಾವು ಅಷ್ಟು ಖರ್ಚು ಮಾಡೋದಕ್ಕೆ ಟೆಂಡ್ ಮಾಡ್ತೀವಿ, ನಮ್ಮನ್ನು ನಾವೇ ಪುಷ್ ಮಾಡ್ತೀವಿ। ಆ ತರ ಪುಷ್ ಮಾಡಿದಾಗ ನಾವು ಡೆಪ್ಟ್ ಅಲ್ಲಿ ಹೋಗಿ ಬೀಳ್ತೇವೆ ಹೊರತು ಸೇವಿಂಗ್ಸ್ ಅಲ್ಲಿ ಏನು ಕಾಂಟ್ರಿಬ್ಯೂಟ್ ಮಾಡಿರಲ್ಲ। ಪಾಯಿಂಟ್ ನಂಬರ್ 3, ಸ್ಟಿಕ್ ಟು 1 ವೀಕ್ ರೂಲ್। ಈ ಪಾಯಿಂಟ್ ಅಲ್ಲಿ ನಾನು ಏನು ಹೇಳಕ್ ಬರ್ತಿದ್ದೀನಿ ಅಂತಂದ್ರೆ, ಇವಾಗ ಏನಾದ್ರೂ ಒಂದು ಪ್ರಾಡಕ್ಟ್ ಹೊಸದಾಗಿ ರಿಲೀಸ್ ಆಯ್ತು ಅಂತ ಅನ್ಕೊಳ್ಳಿ, ಪ್ರಾಬಬ್ಲಿ ನಾಳೆ ದಿನ iPhone 12 ರಿಲೀಸ್ ಆಗೋಯ್ತು, ಸೊ iPhone 12 ರಿಲೀಸ್ ಆಗಿದ ತಕ್ಷಣ ನಾನು ಬುಕ್ ಮಾಡ್ತಿದ್ದೀನಿ ಅಂತಂದ್ರೆ ಅದು ಇಂಪಲ್ಸ್ ಬೈಯಿಂಗ್ ಅಂತ ಹೇಳ್ತೀವಿ। ಸೊ ಈ ಇಂಪಲ್ಸ್ ಬೈಯಿಂಗ್ ನ ಸ್ಟಾಪ್ ಮಾಡಿಬಿಟ್ಟು ನಾವು ಒಂದು ವೀಕ್ ಸ್ಟಾಪ್ ಮಾಡೋಣ। ಸೊ ಈ 1 ವೀಕ್ ಡ್ಯೂರೇಷನ್ ಅಲ್ಲಿ ನಾವು ಥಿಂಕ್ ಮಾಡೋಣ, ಏನ್ ಮಾಡೋಣ, ಅದನ್ನ ತಗೊಳ್ಳೋದ ಇಲ್ಲ ಬೇಡವಾ ಅಂತ ಒಂದು ಡಿಸಿಷನ್ ಗೆ ಬರೋಣ। ಸೊ ಈ 1 ವೀಕ್ ಆಗಿದ ತಕ್ಷಣ ಆ iPhone 12 ತುಂಬಾ ನೆಸೆಸಿಟಿ ಇತ್ತು ಅಂತಂದ್ರೆ ಆವಾಗ ಆ ಡಿಸಿಷನ್ ನ ತಗೊಳ್ಳಿ, ಆವಾಗ ಆ iPhone 12 ನ ಬುಕ್ ಮಾಡಿ, ಇಲ್ಲ ಅಂತಂದ್ರೆ ಅದನ್ನ ಬುಕ್ ಮಾಡೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಪಾಯಿಂಟ್ ನಂಬರ್ 4, ಸ್ಟಿಕ್ ಟು ಶಾಪಿಂಗ್ ಲಿಸ್ಟ್। ಇವಾಗ ನಾವು ಏನಾದ್ರೂ ಸೂಪರ್ ಬಜಾರ್ ಇಲ್ಲಾಂತಂದ್ರೆ ಸ್ಟಾರ್ ಬಜಾರ್ ಗೆ ಹೋಗ್ತಿದೀವಿ ಅಂತಂದ್ರೆ ನಾವು ಏನ್ ಮಾಡ್ತೀವಿ, ಕಣ್ಣಿಗೆ ನೋಡೋದಕ್ಕೆ ಚೆನ್ನಾಗಿರೋದೆಲ್ಲ ತಗೋ ಹಾಕೋ ಅಂತ ಹಾಕ್ತಾನೆ ಇರ್ತೀವಿ। ಇದು ಅಲ್ಲ, ಏನೋ ಒಂದು ಲಿಸ್ಟ್ ಮನೇಲಿ ನಾವು ಪ್ರಿಪೇರ್ ಮಾಡ್ಕೊಂಡು ಹೋಗ್ತಿರ್ತೀವಲ್ಲ, ಇದಿಲ್ಲ ನಮ್ಮ ಮನೇಲಿ ಇದನ್ನ ತಗೋಬೇಕು, ಇದಿಲ್ಲ ನಮ್ಮ ಮನೇಲಿ ಇದನ್ನ ತಗೋಬೇಕು ಅಂತ ಈ ಲಿಸ್ಟ್ ಅನ್ನ ಫಾಲೋ ಮಾಡಿ। ಈ ಶಾಪಿಂಗ್ ಲಿಸ್ಟ್ ಅಲ್ಲಿ ಏನೇನಿದೆಯೋ ಅದನ್ನ ಮಾತ್ರ ತಗೊಳ್ಳಿ, ಇದಕ್ಕೆ ಹೆಚ್ಚಾಗಿ ಒಂದೋ ಎರಡೋ ಪ್ರಾಡಕ್ಟ್ ತಗೋಬಹುದು ಹೊರತು ಇದಕ್ಕಿಂತ ಜಾಸ್ತಿ ತಗೊಳ್ಳಕ್ಕೆ ಹೋಗ್ಬೇಡಿ। ಏನಕ್ಕೆ ಅಂತಂದ್ರೆ ಇವಾಗ ನಾವು ಹೋಗಿದ ತಕ್ಷಣ
ತುಂಬಾ ಅಟ್ರಾಕ್ಟಿವ್ ಆಗಿ ಇಟ್ಟಿರ್ತಾರೆ ಎಲ್ಲ ಶೋಕೇಸ್ ಅಲ್ಲಿ. ಸೊ ಇವಾಗ ಶೋಕೇಸ್ ನೋಡಿದ ತಕ್ಷಣ ವಾವ್ ಇದು ತುಂಬಾ ಚೆನ್ನಾಗಿದೆ ಡಿಲಿಷಿಯಸ್ ಚಾಕ್ಲೇಟ್ ಅಂತ ಹೇಳ್ಬಿಟ್ಟು ನಮಗೆ ಮಾರ್ಬಿಡ್ತಿರ್ತಾರೆ. ಏನ್ ಮಾಡೋದು, ಅಲ್ಲಿ 10 ರೂಪಾಯಿ ಚಾಕ್ಲೇಟ್ ಅಲ್ಲೂ ಅದೇ ಇರುತ್ತೆ, 60 ರೂಪಾಯಿ ಚಾಕ್ಲೇಟ್ ಅಲ್ಲೂ ಅದೇ ಇರುತ್ತೆ. ಮತ್ತೇನಕ್ಕೆ ಸುಮ್ಮನೆ ಬ್ರ್ಯಾಂಡ್ಗೋಸ್ಕರ ನಾವು ದುಡ್ಡು ಕೊಡ್ತಿದ್ವಿ? ಸೊ ಆ ತರ ಬ್ರ್ಯಾಂಡ್ಗೋಸ್ಕರ ಖರ್ಚು ಮಾಡಬೇಡಿ. ಪಾಯಿಂಟ್ ನಂಬರ್ 5, ಬೈ ಫಾರ್ ವ್ಯಾಲ್ಯೂ ನಾಟ್ ಫಾರ್ ಬ್ರ್ಯಾಂಡ್ಸ್. ನಾನು ಆಲ್ರೆಡಿ ಹೇಳಿರೋ ತರ ನಾವು ಹಾಕೋ ಶರ್ಟ್ ಪ್ಯಾಂಟ್ ಇಲ್ಲ ನಾವು ಹಾಕೋ ವಾಚ್ ಆಗಿರಲಿ, ಇದೆಲ್ಲಾನು ನೆಸೆಸಿಟಿ, ಇದು ಮ್ಯಾಂಡೇಟರಿ ನೀಡ್ಸ್. ಮ್ಯಾಂಡೇಟರಿ ನೀಡ್ಸ್ ಆಗಿರೋದ್ರಿಂದ ನಾವು ಅಷ್ಟೊಂದು ಖರ್ಚು ಮಾಡಿಕೊಂಡು ಸ್ಯಾಮ್ಸಂಗ್ ಸ್ಮಾರ್ಟ್ ವಾಚೇ ಹಾಕೋಬೇಕು ಅಂತಿಲ್ಲ. ಸೊನಾಟಾ ನಾರ್ಮಲ್ ವಾಚ್ ಹಾಕಿದ್ರು ಅದರಲ್ಲೂ ಸೇಮ್ ಟೈಮೇ ತೋರಿಸುತ್ತೆ, ಸ್ಯಾಮ್ಸಂಗ್ ಸ್ಮಾರ್ಟ್ ವಾಚ್ದ್ರಲ್ಲೂ ಸೇಮ್ ಟೈಮೇ ತೋರಿಸುತ್ತೆ. ಅದರಲ್ಲಿ ಫೋನ್ ಮಾತಾಡೋಕ್ಕಾಗತ್ತೆ, ಪ್ರಾಬಬ್ಲಿ ನಮ್ಮ ಫೋನ್ ತೊಗೊಂಡು ನಾವೇ ಮಾತಾಡ್ಬೋದು. ಇದರಲ್ಲೂ ಅದೇ ಫೀಚರ್ ಇದೆ, ಇದರಲ್ಲೂ ಅದೇ ಫೀಚರ್ ಇದೆ. ಸೊ ಎರಡೆರಡು ಏನಕ್ಕೆ ಬೇಕು, ಒಂದೇ ಸಾಕಲ್ವಾ? ಸೊ ಈ ತರ ನೀವು ಈ 5 ಪಾಯಿಂಟ್ಸ್ ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಲೈಫಲ್ಲಿ ವೆಲ್ತ್ ಇನ್ಕ್ರೀಸ್ ಆಗತ್ತೆ ಅಂತ ನಾನು ಹೇಳ್ತೀನಿ. ಲೈಫ್ ಸ್ಟೈಲ್ ಇನ್ಫ್ಲೇಷನ್ ನ ನೀವು ಸ್ಟಾಪ್ ಮಾಡೋದಕ್ಕೆ ಈ 5 ಪಾಯಿಂಟ್ಸ್ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಮತ್ತೆ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಲ್ಲಿ ನೋಡೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.